ಮೋದಿ ಅವರಿಗೆ 2014-19 ರೀತಿಯಲ್ಲಿ ಸುಲಭವಾಗಿಲ್ಲ ಈ ಬಾರಿಯ 2024. ಸವಾಲುಗಳ ಮೇಲೆ ಸವಾಲುಗಳು ಇದೆ. ಒಂದು ಕಡೆಗೆ ಜೊತೆಗಿರುವಂಥವರನ್ನ ಜೊತೆಯಾಗಿಸಿಕೊಂಡು ಹೋಗುವಂತಹ ಸವಾಲು, ಎರಡನೆಯದ್ದು ಬಂದವರನ್ನ ಸಮಾಧಾನ ಮಾಡಿ ಸಮಾಧಾನ ಆಗಿದೆ ಅನ್ನೋ ರೀತಿಯಲ್ಲಿ ಅವ್ರನ್ನ ನಡೆಸಿಕೊಳ್ಳುವಂತಹ ಸವಾಲು, ಅವರಿಗೆ ಬೇಕಾಗಿರುವಂಥದ್ದನ್ನ ಕೊಟ್ಟು ಉಳಿದಿರುವಂಥದ್ದನ್ನ ಹಂಚಿಕೆ ಮಾಡಿಕೊಳ್ಳುವಂತಹ ಸವಾಲು, ಅವರಿಗೆಲ್ಲೂ ಕೂಡ ನೋವಾಗದ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಸವಾಲು. ಕಾರಣ ಇರುವಂತಹ ನಂಬರ್ಸ್ಗಳು, ನಂಬರ್ ಗೇಮಲ್ಲಿ ಇದೆಲ್ಲವೂ ಕೂಡ ಇದೆ. ಹಾಗನ್ ಮಾತ್ರಕ್ಕೆ ಈಗ ಸೇಫ್ ಝೋನ್ ಅಲ್ಲಿ ಇಲ್ವಾ ಅಂತಂದ್ರೆ ಸೇಫ್ ಝೋನ್ಗೆ ಬರ್ತಾ ಇದ್ದಾರೆ. ಕಾರಣ 293 ಈಗ 303 ಬಂದು ತಲುಪಿದ್ದಾರೆ. ಅದರ್ಸ್ ಅಲ್ಲಿರುವಂತವ್ರು ಒಂದಿಷ್ಟು ಜನ ಬಂದು ಕೂತ್ಕೊಂಡಿದ್ದಾರೆ. ಹಾಗಿದಾಗ ಏನ್ ಸವಾಲುಗಳಿದೆ, ಇದನ್ನ ಹೇಗ್ ನಿಭಾಯಿಸ್ತಾರೆ, ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದನ್ನ ಇವತ್ತು ಚರ್ಚೆಯನ್ನ ಮಾಡೋಣ. ಏನೆಲ್ಲ ಸವಾಲುಗಳಿದೆ ಅಂತ ನನ್ನ ಮಾತೆ ವೇದವಾಕ್ಯ ಅಂತ ಇದ್ದವರಿಗೆ ಈಗ ಮೈತ್ರಿಯ ಸಂಕಷ್ಟ ಬಂದೊಡ್ಡಿದೆ. ಮೈತ್ರಿ ಕಟ್ಟುಪಾಡು ಸಮನ್ವಯ ಸಾಧಿಸುವಂತ ಅನಿವಾರ್ಯ ಅವರಿಗಿದೆ. ಸರ್ಕಾರ ರಚಿಸುವ ಆರಂಭದಲ್ಲೇ ಮೋದಿ ಅವರಿಗೆ ಸಾಲು ಸಾಲು ಸವಾಲುಗಳು, ಯಾರಿಗೆ ಯಾವ ಖಾತೆ, ಮಿತ್ರ ಪಕ್ಷಗಳಿಂದ ಭಾರಿ ಡಿಮ್ಯಾಂಡ್ಗಳ ಮೇಲೆ ಡಿಮ್ಯಾಂಡ್. ಬಿಜೆಪಿಯ ಏಕಚಕ್ರಾಧಿಪತ್ಯಕ್ಕೆ ಬ್ರೇಕ್ ಬಿತ್ತ, ಇನ್ ಮೇಲ್ ಗೊತ್ತಾಗುತ್ತೆ. ನನ್ನ ಮಾತೆ ವೇದವಾಕ್ಯ ಅಂತ ಇದ್ದವರಿಗೆ ಡೆಫಿನೆಟ್ಲಿ ಮೈತ್ರಿಯ ಸಂಕಷ್ಟ ತಂದೊಡ್ಡೇ ಒಡ್ಡತ್ತೆ. ಯಾಕೆ ಅನ್ನುವಂಥದ್ದಂದ್ರೆ ಹಿಂದೆ ಈ ಪರಿಸ್ಥಿತಿಯನ್ನ ವಾಜಪೇಯಿಯವರು ಅನುಭವಿಸಿದ್ದಾರೆ. ವಾಜಪೇಯಿಯವರು ಆ ಯೋಚನೆಗಳಲ್ಲಿದ್ದಂಥವರೇ ಬೇರೆ. ಆ ವಾಜಪೇಯಿಯವರು ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ವ್ಯಕ್ತಿ, ಎಲ್ಲಾ ಪಕ್ಷಗಳು ಕೂಡ ಪ್ರೀತಿಸುವಂತ ವ್ಯಕ್ತಿ ಇದ್ದಂಥವ್ರು. ಬಟ್ ಈಗ ಹಾಗಿಲ್ಲ, ರಾಜಕೀಯ ಬದಲಾವಣೆ ಆಗಿದೆ. ಮೋದಿಯವರನ್ನ ಎಲ್ಲರೂ ಕೂಡ ಪ್ರೀತಿಸುವಂತಹ ಪಕ್ಷಗಳಲ್ಲಿ ಬಹುತೇಕ INDIA ಕೂಟದಲ್ಲಿ ಇಲ್ಲ ಯಾರು, ಎಲ್ಲರೂ ವಿರೋಧದಲ್ಲಿದ್ದಾರೆ. ಹಾಗಾಗಿ ಆ ರೀತಿಯಾಗಿ ಅಜಾತ ಶತ್ರು ಮೋದಿಯಾಗಿ ಕಾಣಿಸಿಕೊಳ್ತಾರೆ ಅಂತಂದ್ರೆ ಸದ್ಯಕ್ಕಂತೂ ಇಲ್ಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವಂತ ಪರಿಸ್ಥಿತಿ ನಮ್ಮ ಗಾದೆ ಮಾತಲ್ಲಿ ಕೇಳಿದೀವಿ, ಅದು ರಾಜಕೀಯದಲ್ಲೂ ಬರ್ತಾ ಇದೆ. 10 ಮೌನವಾಗಿದ್ದಂತಹ NDA ಮೈತ್ರಿ ಪಕ್ಷಗಳು ಎಲ್ಲಾ ಬಿಜೆಪಿನೇ ಫುಲ್ ಬಹುಮತದಲ್ಲಿದ್ದಾರೆ, ನಮಗೇನು ಅವಕಾಶ ಕೊಟ್ಟಿದ್ದನ್ನ ಸ್ವೀಕಾರ ಮಾಡಿ ಇಟ್ಕೊಳ್ಬೇಕು ಅನ್ನುವಂಥದ್ದಿತ್ತು 2014-19. ಈಗ ಆಗಿಲ್ಲ, ಡಿಮ್ಯಾಂಡ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ರು. ಅದಕ್ಕೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿ. ಈಗ ಯಾಕೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಂದ್ರೆ ರಾಜ್ಯದಲ್ಲೂ ಇದೆ ಗ್ಯಾರಂಟಿಗಳಲ್ಲಿ, 2,000 ಅತ್ತೆಗೆ ಹೋಗುತ್ತೋ ಸೊಸೆಗೆ ಹೋಗುತ್ತೋ ಅಂತೇಳಿ. ಕಾಲಗಳು ಹಾಗೇನೆ, ಒಂದೊಂದ್ಸಲ ಬರುತ್ತೆ, ಗಂಡ್ಮಗ ಕೊಡಲಿಲ್ಲ ಅಂದ್ರೆ ಈಗ ಸರ್ಕಾರನೇ ಕೊಡ್ತದೆ 2,000 ಬರುತ್ತೆ ಅಂತೇಳಿ, ಹಂಗೂ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಾಲಗಳು ಬರುತ್ತೆ. ಈಗ NDAಯಲ್ಲಿರುವಂಥ ಮೈತ್ರಿ ಪಕ್ಷಗಳಿಗೆ ಒಂದಿಷ್ಟು ಕಾಲ ಬಂದಿದೆ ಡಿಮ್ಯಾಂಡ್ ಮಾಡುವಂಥದ್ದು. ಡಿಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲೂ ಆ ಪಕ್ಷಗಳಿದಾವ ಅನ್ನೋದನ್ನು ನೋಡಬೇಕು. ಯಾಕೆ ಅಂದ್ರೆ ಮುಂದೆ ಚುನಾವಣೆಗಳು ಕೂಡ ಇದೆ ಆ ಪಕ್ಷಗಳಿಗೆ. ಬಹುದೊಡ್ಡ ಸವಾಲುಗಳು ಆ ಪಕ್ಷಗಳು ಆ ರಾಜ್ಯದಲ್ಲೂ ಇದೆ. ಈಗ ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಕೂತ್ಕೊಂಡು ಆಚೆ ಹೋಗ್ಬಿಟ್ಟು INDIA ಜೊತೆಗೆ ಸರ್ಕಾರ ಮಾಡೋ ಪರಿಸ್ಥಿತಿಯಲ್ಲಿ ಇದಾರೋ, ಆ ಪರಿಸ್ಥಿತಿಯಲ್ಲೂ ಇಲ್ಲ. ಹ್ಯಾಟ್ರಿಕ್ CM ಜೊತೆಗೆ 2-2 PM ಆದ್ರು ಮುಲಾಜು ಮರ್ಜಿ ಇಲ್ಲದನೆ ಸರ್ಕಾರವನ್ನ ಮೋದಿ ಅವರು ನಡೆಸಿದ್ರು. ಪೂರ್ಣ ಬಹುಮತ ನೆಪ ಮಾತ್ರಕ್ಕೆ ಮೈತ್ರಿ ಪಕ್ಷಗಳು ಅನ್ನುವಂಥ ಮಟ್ಟಕ್ಕೆ 2014-19 ಸ್ಪಷ್ಟ ಜನಾದೇಶದೊಂದಿಗೆ ಸರ್ಕಾರವನ್ನ ನರೇಂದ್ರ ಮೋದಿ ಅವರು ಗುಜರಾತಲ್ಲೂ ನಡೆಸಿದ್ರು. ದೇಶದಲ್ಲೂ ಕೂಡ 2014-19 2 ಪ್ರಧಾನಿಯಾದಾಗಲೂ ಕೂಡ 10 ವರ್ಷದಿಂದಲೂ ಕೂಡ ಯಾವ ಸಮಸ್ಯೆಗಳು ಇಲ್ಲದೇನೆ, ಯಾರ ಮುಲಾಜು ಯಾರ ಮರ್ಜಿಗೂ ಕೂಡ ಒಳಗಾಗದೇನೆ ಸರ್ಕಾರವನ್ನು ನಡೆಸಿದ್ರು. ಈಗ ಅಷ್ಟು ಸುಲಭನ ಸದ್ಯಕ್ಕೆ ಹಾಗೆ ಕಾಣ್ತಾರೆ. ಬಟ್ ಜೊತೆಗಿರುವಂಥವರು ಕೂಡ JDU ಮತ್ತು TDP ಪಾರ್ಟಿ ಅವರಿಗೂ ಅಷ್ಟು ಡಿಮ್ಯಾಂಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೋ, ಇಬ್ಬರು ಜೊತೆಯಾಗಿ ಹೋಗುವಂಥ ಪರಿಸ್ಥಿತಿ ಇದೆಯೋ, ಬಹಳ ಮುಖ್ಯ. ಇವೆಲ್ಲವೂ ಕೂಡ ಗಮನಿಸ್ಬೇಕು, ನಾವು ಚರ್ಚೆಗೆ ತರೋಣ ಅದನ್ನೆಲ್ಲ. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಸ್ಥಿರವಾಗಿರಲಿದೆಯಾ, ಅತಂತ್ರ ಪರಿಸ್ಥಿತಿಗೆ ಬರಲಿದೆಯಾ? ಸದ್ಯ ಸ್ಥಿರವಾಗಿದ್ದರೂ ಕೂಡ ಭವಿಷ್ಯದಲ್ಲಿ ಅತಂತ್ರದ ಭೀತಿ ಅಂತೂ ಇದ್ದೇ ಇರುತ್ತೆ, ಮುಳ್ಳಿನ ಮೇಲಿರುವಂಥ ನಡಿಗೆ. ಸರ್ಕಾರ ರಚನೆ ಬೆನ್ನಲ್ಲಿ ಸುಮ್ಮನಿರ್ತಾರೆ ಎದುರಾಳಿಗಳು. ರಾಷ್ಟ್ರ ರಾಜಕೀಯದಲ್ಲಿ ಆಪರೇಷನ್ ಪ್ರಹಸನ ನಡೆಯುತ್ತೆ. ಸರ್ಕಾರ ಉಳಿಸಿಕೊಳ್ಳಲು ಮೋದಿ ಮುಂದಿನ ನಡೆ ಏನು, ಯಾವ ರೀತಿಯಾಗಿ ಇರುತ್ತೆ? ಇವರು ಆಚೆ ಹೋಗ್ತೀನಿ ಅಂತಂದ್ರೆ ಒಳಗಡೆಗೆ ಬರೋಕ್ಕೂ ಬೇರೆ ಪಕ್ಷಗಳು ಇರಲ್ವಾ? ಆ ಪಕ್ಷಗಳು ಕೂಡ ಒಳಗಡೆಗೆ ಬರೋಕ್ ಕಾಯ್ತಾ ಇದೆ. ಬಹುಮುಖ್ಯವಾಗಿ ಸ್ಥಿರವಾಗಿರಲಿದೆಯಾ, ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿರುತ್ತಾ? ಸದ್ಯಕ್ಕೆ ಹೇಳ್ಕೊಳ್ಬಹುದು, ಆದ್ರೆ ಏನ್ ಪರಿಸ್ಥಿತಿ ಅನ್ನೋದನ್ನ ಚರ್ಚೆಗೆ ಒಳಪಡಿಸೋಣ.